ಅಂಡ್ ಯೂನಿಫಾರ್ಮ್ಸ್ ಎಲ್ಲ ಬಂದಿದೆ. ಸೊ ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ಬ್ಲಾಗ್, ತೋರಿಸ್ತೀನಿ ನಾನು ಯಾವ್ದು ಸಿಲೆಬಸ್ ಆಗಿರ್ಬೋದು, ಯಾವ ಸಿಲೆಬಸ್ ನಾವು ಕೊಡಿಸಿದೀವಿ, ಮತ್ತೆ ಯಾವ ಸ್ಕೂಲ್, ಮತ್ತೆ ಅದು ಅಡ್ಮಿಷನ್ ಎಷ್ಟಾಯ್ತು. ಸೊ ಈ ವಿಡಿಯೋನಲ್ಲೇ ನಾನು ಶೇರ್ ಮಾಡ್ಕೊಳ್ತೀನಿ. ಆಶಾ ನೋಡಿ, ಇವಳೆ ನನ್ ಮಗಳು. ಸೊ ಯಾವ ಸ್ಟ್ಯಾಂಡರ್ಡ್ ಮಾ ನೀನು? ಎಲ್ ಕೆ ಜಿ. ಜೋರಾಗಿ ಮಾತಾಡಿ ಯಾಕೆ? ಎಲ್ ಕೆ ಜಿ. ನಿನ್ನ ಹೆಸರು ಏನ್ ಹೇಳು? ಓಕೆ. ದೆನ್ ಯಾವ ಸ್ಕೂಲ್ ಮಾ ನೀನು? ಯಾವ್ದು ಯೋಚನೆ ಮಾಡು. ಯಾವ ಸ್ಕೂಲ್ ನೀನು? ಹೇಳ್ಕೊಟ್ಟಿಲ್ಲ ಮಮ್ಮ ನಿಮ್ಗೆ, ಮ್ಯಾಮ್ ಹೇಳ್ಕೊಟ್ಟಿಲ್ಲ ನಿಂಗೆ? ಸೊ ಮನೆ ಹತ್ರನೇ, ತುಂಬಾ ದೂರ ಏನಿಲ್ಲ. ಯಾಕೆಂತಂದ್ರೆ ಸೊ ನಾವು ದೂರ ಹಾಕೋದಕ್ಕೆ ಸ್ವಲ್ಪ ವ್ಯಾನ್ ಫೆಸಿಲಿಟಿ ಎಲ್ಲ ಸ್ವಲ್ಪ ವಿಚಾರಿಸಿದ್ವಿ. ಸೊ ಅದೆಲ್ಲ ನಮ್ಗೆ ಸ್ವಲ್ಪ ವ್ಯಾನ್ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಸೊ ಮನೆ ಹತ್ರನ ಹಾಕಿದ್ವಿ, 2 ವರ್ಷ ಇಲ್ಲಿ ಓದ್ಲಿ ಅಂತ ಹೇಳಿ. ಸೊ ಫಸ್ಟ್ ಸ್ಟ್ಯಾಂಡರ್ಗೆ ಬೇರೆ ಹಾಕೋಣ ಅಂತ ಹೇಳಿ. ಸೊ ನಾವು ನೋಡಿದ್ದು ಇಂಡಿಯನ್ ಪಬ್ಲಿಕ್ ಸ್ಕೂಲು. ಸೊ ಬಟ್ ಅಲ್ಲಿ ಏನಂದ್ರೆ ಸ್ವಲ್ಪ ಡೊನೇಷನ್ ಜಾಸ್ತಿ ಇತ್ತು. ಬಟ್ ಯಾಕೆಂತಂದ್ರೆ ನಮಗೂ ಸ್ವಲ್ಪ ಎಲ್ಲ ಕಮಿಟ್ಮೆಂಟ್ ಎಲ್ಲ ನೋಡಿಕೊಂಡು ನಾವು ಅಡ್ಮಿಷನ್ ಮಾಡಬೇಕಾಗುತ್ತಲ್ವ. ಸೊ 2 ವರ್ಷ ಇಲ್ಲಿ ಓದ್ಲಿ, ಸೊ ಅವ್ಳ ಟ್ರೀಟ್ಮೆಂಟ್ 2 ವರ್ಷಕ್ಕೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಫೈನಲಿ ಮನೆ ಹತ್ರನೇ ಸ್ವಲ್ಪ ಕಡಿಮೆ ಡೊನೇಷನ್. ಇವಾಗ ನಾನೇನು ಇಂಡಿಯನ್ ಪಬ್ಲಿಕ್ ಅಲ್ಲಿ ತೋರಿಸ್ದೆ, 1 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ತೋರಿಸೋಣ. ಸೊ ಅಲ್ಲಿ 65 ಇತ್ತಲ್ಲ, ಸೊ ಇಲ್ಲಿ ಅರ್ಧ ಅಮೌಂಟ್ ಅಂದ್ರೆ 35,000 ಆಯ್ತು ಅಡ್ಮಿಷನ್ ಫೀಸು. ಬುಕ್ಸು, ಬ್ಯಾಗು, ಮತ್ತೆ ಒಂದ್ ಜೊತೆ ಯೂನಿಫಾರ್ಮ್ಸ್ ಕೊಡ್ತಾ. ಸೊ ಇನ್ನೊಂದು ಯೂನಿಫಾರ್ಮ್ ನಾವೇ ತಗೊಳ್ಬೇಕು. ಸೊ ಮೆಜರ್ಮೆಂಟ್ ಎಲ್ಲ ಆಲ್ರೆಡಿ ತಗೊಂಡಿದ್ದಾಯ್ತು. ಸೊ ಇವತ್ತಿಗೆ ಬಂದಿದೆ. ಸೊ ಇವತ್ತಿನ ದಿನ ಬಂದು ಮಂಡೆ, ಸೊ ಮಂಡೆ ಎಲ್ಲ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಸೊ ಅಡ್ಮಿಷನ್ ಫೀಸ್ ಬಂದ್ಬಿಟ್ಟು 35,000, 35,000 ಆಯ್ತು. ಸೊ ಮತ್ತೆ ಟೈಮಿಂಗ್ಸ್ ಬಂದು 9:00 ಟು 1:00. ಅಲ್ಲಿ ಪ್ರೀ ಕೆ ಜಿ, ಎಲ್ ಕೆ ಜಿ ಅಂಡ್ ಯು ಕೆ ಜಿ ಇದೆ. ಚೆನ್ನಾಗಿದೆ, ಫುಲ್ಲು ನನಗೆ ತುಂಬ ಇಷ್ಟ ಆಯ್ತು. ಸೊ ನನಗೂ ನಿಯರ್ ಬೈ ಎಲ್ಲ. ಸೊ ಹೋಗಿ ಸಮಯಕ್ಕೆ ಈಗ ನನ್ನ ಹಸ್ಬೆಂಡ್, ಸೊ ನನ್ನ ಹಸ್ಬೆಂಡ್ ನಾನು ಲಿಕ್ಕಿ. ಮಮ್ಮಿ ಏನ್ ಮಾಡ್ತಿದ್ದಾರೆ? ಸೊ ಈಗ ನನ್ನ ಹಸ್ಬೆಂಡ್ ನಾನು ಯಾವಾಗ್ಲೂ ಕಾಯ್ಕೊಂಡಿರೋದಕ್ಕೆಲ್ಲ ವೆಯ್ಟ್ ಅಂದ್ರೆ, ಸೊ ಅವರು ಸ್ವಲ್ಪ ಕೇಸ್ ಬಿಜಿ ಆಗಿದ್ದಾಗ ಅವರು ಹೊರಗಡೆ ಹೋಗ್ತಾರೆ. ಸೊ ಅವಾಗ ಸಮ್ ಟೈಮ್ ನಾವೇ ಹೋಗ್ಬೇಕಾಗತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಅಡ್ಮಿಷನ್ ಮಾಡಿದ್ವಿ. ಸೊ ನಿಯರ್ ಬೈ ಹತ್ರದಲ್ಲೇನೆ ನನಗೂ ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿ. ಸೊ ನಮ್ಗೆ ಸ್ವಲ್ಪ ಕಮಿಟ್ಮೆಂಟ್ ಅದನ್ನೆಲ್ಲ ನೋಡ್ಕೊಂಡು ನಾವು ಕೊನೆ ಫೈನಲ್ ಅಲ್ಲಿ ನಾವು ಜಾಯಿನ್ ಮಾಡಿಸಿದೀವಿ. ಸೊ ದೆನ್ ಅದಾದ್ಮೇಲೆ ಸಿಲೆಬಸ್ ಬಂದ್ಬಿಟ್ಟು ICSE ಮತ್ತೆ CBSE ಅಂತ 2 ಸಿಲೆಬಸ್ ಇದೆ. ಸೊ ನಾವು ಬಂದು ICSE ಹಾಕ್ಲಿಲ್ಲ, ಸೊ CBSE ಅಂತ ಹಾಕಿದ್ರು. ಸೊ ICSE ಸಿಲೆಬಸ್ ಏನಂದ್ರೆ ಸ್ವಲ್ಪ ಟಫ್ ಆಗುತ್ತೆ ಅಂತ. ಸೊ ಎಲ್ಲಾರನ್ನು ವಿಚಾರಿಸಿದ್ವಿ. ಸೊ ಮಕ್ಳಿಗೆ ಸ್ವಲ್ಪ ಟಫ್ ಆಗುತ್ತೆ ಓದೋದಕ್ಕೆ ಅಂತ ಹೇಳ್ತಾರೆ, ಬಟ್ ಅದ್ರ ಮುಂದೆ ಫ್ಯೂಚರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನೋಡೋಣ, ಇನ್ನು 2 ವರ್ಷ ಓದ್ಲಿ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ವಲ್ಪ ICSE ಸಿಲೆಬಸ್ಗೆ ಹಾಕೋಣ ಅಂತ ಹೇಳಿ. ಸೊ ನಾವು ಸ್ವಲ್ಪ ಮಕ್ಳಿಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ನಾವು ಸ್ವಲ್ಪ ತುಂಬಾ ಏನು ಹೆವಿ ವರ್ಕ್ ಕೊಟ್ಬಿಟ್ರೆ ಸೊ ಅವ್ರಿಗೆ ಮೈಂಡ್ ಅಷ್ಟೊಂದು ಇದಾಗಲ್ಲ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ನೋಡೋಣ, ICSE ಸಿಲೆಬಸ್ನೇ ಕೊಡ್ಸೋಣ. ಸೊ ಇವಾಗ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಅವ್ಳು ಯಾವ ರೀತಿ ಓದ್ತಾಳೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಕ್ಳು ಜಾಸ್ತಿ ಆಕ್ಟಿವ್ ಆಗಿದ್ದು ಸ್ವಲ್ಪ ಚೆನ್ನಾಗಿ ಓದೋದಾದ್ರೆ ಆ ಸಿಲೆಬಸ್ ಕೊಡ್ಸೋದಕ್ಕೆ ಸಂದಾಸ. ಇಲ್ಲ ಅಂದ್ರೆ ಸುಮ್ಮನೆ ಮಕ್ಳು ಡೆಲ್ ಆಗಿದ್ರೆ ಆ ಸಬ್ಜೆಕ್ಟ್ ಕೊಡಿಸ್ಬಿಟ್ಟು ಅವ್ರಿಗೆ ಓದಕ್ ಆಗ್ದೇನೆ ಇದ್ರೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನೋಡೋಣ, ನಾವು 2 ವರ್ಷ ಅವ್ಳು ಯಾವ ರೀತಿ ಓದೋದ್ರಲ್ಲಿ ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡ್ತಾಳೆ. ಸೊ ಅದ್ರ ಮೇಲೆ ನಾವು ಈಗ CBSE ಸಿಲೆಬಸ್ಗೆ ನಾವು ಹಾಕಿರೋದು. ಸೊ ಇವಾಗ ಬನ್ನಿ, ಯೂನಿಫಾರ್ಮ್ಸ್ ಮತ್ತೆ ಬುಕ್ಸ್, ಬ್ಯಾಗ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಆಲ್ರೆಡಿ ಲಿಖಿತ ಬಂದಿದ್, ಅವ್ರ ಪಪ್ಪ ಇನ್ನೇನ್ ತರ್ತಿದ್ದಾರೆ ಅನ್ನೋ ಟೈಮ್ಗೆನ ಆಲ್ರೆಡಿ ಬ್ಯಾಗ್ ವೇರ್ ಮಾಡಾಯ್ತು. ಸೊ ಯೂನಿಫಾರ್ಮ್ಸ್ ವೇರ್ ಮಾಡಾಯ್ತು ಆಲ್ರೆಡಿ, ಎಲ್ಲ ಅನ್ಪ್ಯಾಕ್ ಆಗ್ಬಿಟ್ಟಿದೆ. ಸೊ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಇವಾಗ. ಓಕೆ, ಸೊ ನೋಡಿ ಬ್ಯಾಗ್ ಇದೇನಿದು, ಏನಿದು ಬ್ಯಾಗ್. ಸೊ ನೋಡಿ, ಬ್ಯಾಗ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನು ತುಂಬಾ ಚೆನ್ನಾಗಿದೆ. ಸೊ ಬುಕ್ಸ್ ಎಲ್ಲ ಆಲ್ರೆಡಿ ಇದೆ, ಒಂದೊಂದು ತೋರಿಸ್ತೀನಿ. ಸೊ ಇದು ಬಂದು ಬ್ಯಾಗು, ಸ್ಕೂಲಿಂದಾನೆ ಕೊಟ್ಟಿರೋದು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸುಮ್ನೆ ಇರ್ಬೇಕು ನೋಡಿ, ಈ ತರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ಇದೇನಾಗಿದೆ ಅಂದ್ರೆ, ಸೊ ವೇರ್ ಮಾಡಿದ್ದಾಯ್ತು, ಬಟ್ ಇದು ಯಾಕೋ ತುಂಬಾ ಸೊಂಟದ್ದು ಸ್ವಲ್ಪ ಲೂಸ್ ಆಗಿದೆ. ಬಟ್ ಇಲ್ಲಿ ಒಳಗೆ ಹಾಕೋಕೆ ಆಪ್ಷನ್ಸ್ ಇಲ್ಲ ಇಲ್ಲಿ, ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಬೆಲ್ಟ್ ಹಾಕೋದಕ್ಕೂ ಆಪ್ಷನ್ ಇಲ್ಲ, ಅದಕ್ಕೇನೆ ನಾಳೆಯಿಂದ ಯೂನಿಫಾರ್ಮ್ಸ್ ಹಾಕೊಂಡು ಹೋಗ್ಬೇಕಂತ ಹೇಳಿ ಸ್ಕೂಲಲ್ಲಿ ಹೇಳಿದ್ದಾರೆ. ಬಟ್ ನಾಳೆ ಹಾಕೋದಿಲ್ಲ, ಯಾಕೆಂತಂದ್ರೆ ಸ್ವಲ್ಪ ಅವಳಿಗೆ ಲೂಸು, ಯಾಕೆಂದ್ರೆ ಬೆಲ್ಟ್ ಹಾಕೋದಕ್ಕೂ ಆಪ್ಷನ್ಸ್ ಇಲ್ಲ. ಸೊ ಅದಕ್ಕೆ ಅವ್ರನ್ನ ಕೇಳ್ಕೊಂಡು ಏನಾದ್ರೂ ಆಪ್ಷನ್ಸ್ ಯಾವ ತರ ಮಾಡ್ಬೋದು ಅಂತ ಕೇಳ್ಕೊಂಡು ನಾವು ಇದನ್ನ ನಾಳೆ ಇಲ್ಲ ನಾಡ್ದಿಂದ ವೇರ್ ಮಾಡೋಣ.
ಸೊ ನಾಳೆ ಒಂದ್ಸರಿ ಸ್ಕೂಲ್ನಲ್ಲಿ ವಿಚಾರಿಸ್ಬೇಕು. ಸ್ವಲ್ಪ ಮೆಜರ್ಮೆಂಟ್ ಪ್ರಕಾರ ರಾಂಗ್ ಇದೆ, ಸ್ವಲ್ಪ ಲೂಸ್ ಆಗಿದೆ ಅದಕ್ಕೆ. ಸೊ ನೋಡಿ ಈ ತರ ಪ್ಯಾಂಟ್, ಹಾಫ್ ಪ್ಯಾಂಟ್. ಸೊ ಮತ್ತೆ ಇದು ಶರ್ಟ್ ಗ್ರೀನ್ ಕಲರ್. ಸೊ ಶರ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಇದು ವೇರ್ ಮಾಡಿದ್ಮೇಲೆ ನಾನು ನಿಮ್ ಜೊತೆ ತೋರಿಸ್ತೀನಿ ಲಿಖಿತ ಹೇಗ್ ಕಾಣ್ತಾಳೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಅಂತ. ಸೊ ತುಂಬಾ ಚೆನ್ನಾಗಿದೆ, ಇಲ್ಲಿ ಪ್ರಿಂಟ್ ಔಟ್ ಎಲ್ಲ ಆಗಿದೆ ನೋಡಿ, ಪ್ರಿಂಟ್ ಆಗಿದೆ. ಸೊ ಕ್ವಾಲಿಟಿ ವಾಸ್ ಸೂಪರ್. ಸೊ ಒಂದ್ ಡ್ರೆಸ್ ಒಂದ್ ಜೊತೆ ಕೊಟ್ಟಿದ್ದಾರೆ, ಸೊ ಇನ್ನೊಂದ್ ಡ್ರೆಸ್ ನಾವು ಹೊರಗಡೆ ತಗೊಳ್ಬೇಕಂತ ಹೇಳಿದ್ದಾರೆ. ಸೊ ನೋಡಿ ನನ್ ಮಗಳು ಆಲ್ರೆಡಿ ಬ್ಯಾಗ್ ನ ಹಾಕೊಂಡು ತೋರಿಸ್ತಾ ಇದ್ದಾಳೆ, ಹೇಗಿದೆ ಅಂತ ನೀವ್ ಹೇಳ್ಬಿಡಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ, ನಾನು ಅವ್ಳಿಗೆ ತಿಳಿಸ್ತೀನಿ. ಓಕೆನಾ? ಓಕೆನಮ್ಮ. ಹೇಗಿದೆ ಬ್ಯಾಗ್ ಅಂತ ಕೇಳು ನೀನು, ಬಟ್ಟೆ ಎಲ್ಲ ಹಾಕೊಂಡು ಮತ್ತೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ? ಸೊ ನೋಡಿ ಇವಾಗ ಬುಕ್ಸ್ ತೆಗಿತಿದ್ದೀನಿ. ಸೊ ನೋಡಿ ನಮ್ ಲಿಖಿತ ಬುಕ್ಸ್. ಸೊ ಫೋರ್ ಲೈನ್ ನೋಟ್ ಬುಕ್ ಅಂತ ಹೇಳಿ ಕೊಟ್ಟಿದ್ದಾರೆ, ಫೋರ್ ಲೈನ್ ಬುಕ್. ವಾವ್, ಟೈಪ್ ಕೊಟ್ಟಿದ್ದಾರ? ಇದು ಸೇಮ್ ಫೋರ್ ಲೈನ್ ಬುಕ್ ಟೂ. ಸೊ ಇದು ಬಂದು ಡೈರಿ ಕೊಟ್ಟಿದ್ದಾರೆ. ಸೊ ಡೈರಿ, ಸೊ ಇದೆಲ್ಲ ಫಿಲಪ್ ಮಾಡ್ಬೇಕು, ಅವ್ರ ನೇಮ್ಸ್ ಎಲ್ಲ ಬರೀಬೇಕು, ಫಿಲಪ್ ಮಾಡ್ಬೇಕು. ಸೊ ಇವತ್ತು ಬಂದಿದ್ದಲ್ವಾ, ಸೊ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಎಲ್ಲ ಫಿಲಪ್ ಮಾಡ್ಬೇಕು. ಸೊ ತುಂಬಾ ಚೆನ್ನಾಗಿದೆ ಒಂಥರ ಬಣ್ಣ, ಮಕ್ಳಿಗೆ ಈ ತರ ಕೊಟ್ರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಮಕ್ಳು ಸ್ವಲ್ಪ ಅವ್ರಿಗೇನು ಗೊತ್ತಾಗಲ್ಲ. ಸೊ ಬುಕ್ಸ್ ಎಲ್ಲ ಚೆನ್ನಾಗಿದೆ. ಇದು ಬಂದು ಸ್ಮಾಲ್ ಕ್ಯೂಆರ್ ನೋಟ್ ಬುಕ್ ಅಂತ ಹೇಳಿ, ಅದೇ ತರ ಇದೆ ಬಾಕ್ಸ್ ಬಾಕ್ಸ್ ಸ್ಮಾಲ್ ಕ್ಯೂಆರ್ ಅಲ್ಲಿ ಈ ತರ ರೈಟಿಂಗ್ ಬರೆಯೋದು. ಚಿನ್ನ ಒಂದ್ ನಿಮಿಷ ವೇಟ್ ಮಾ. ಸೊ ಇದು ನೆಕ್ಸ್ಟ್ ಆಕ್ಟಿವಿಟಿ ವರ್ಡಿಂಗ್ಸ್. ಸೊ ವರ್ಡಿಂಗ್ಸ್ ವರ್ಡಿಂಗ್ ಬುಕ್ಸ್. ಸೊ ನೆಕ್ಸ್ಟ್ ಸೇಮ್ ಅದೇ ತರ ವರ್ಡ್ ಆಕ್ಟಿವಿಟೀಸ್ ಅಲ್ಲಿ ಇನ್ನೊಂದು. ಸೊ ಅದನ್ನಾದ್ಮೇಲೆ ಇದು ಮೈ ಸೆಕೆಂಡ್ ಆಲ್ಫಾಬೆಟ್ ರೈಟಿಂಗ್ ಬುಕ್ ಕೊಟ್ಟಿದ್ದಾರೆ, ಆಲ್ಫಾಬೆಟ್. ಸೊ ಈ ತರ ಇದು ಬಂದು ಡ್ರಾಯಿಂಗ್ಸ್ ಬುಕ್ಸ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ ಮಾಡೋದು. ಸೊ ಈ ತರ ಕಲರ್ಸ್ ಕಲರ್ಸ್. ಸೊ ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ ಬುಕ್ಸ್ ಎಲ್ಲ. ಸೊ ಇದಾದ್ಮೇಲೆ ಟೈ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೇಮ್ ಎಲ್ಲ ಫಿಲಪ್ ಮಾಡಬೇಕು. ಸೊ ನಮ್ಮ ಲಿಕ್ಕಿ ನಾಳೆಯಿಂದ ವೇರ್ ಮಾಡ್ತಾಳೆ ಬ್ಯಾಗ್ಸ್, ಮತ್ತೆ ಯೂನಿಫಾರ್ಮ್ಸ್ ನೋಡಬೇಕು, ಆ ಥರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದನ್ನ ಅವ್ಳು ವೇರ್ ಮಾಡೋದಕ್ಕಾಗಲ್ಲ. ಸೊ ಮೆಜರ್ಮೆಂಟ್ ಪ್ರಕಾರ ರಾಂಗ್ ಆಗಿದೆ. ಸೊ ಅವಳು ಏನಂದ್ರೆ ಸೊಂಟ ಸ್ವಲ್ಪ ಲೂಸ್ ಆಗುತ್ತೆ, ಸೊ ದಟ್ ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು. ಸೊ ಸ್ಕೂಲ್ನಲ್ಲಿ ನಾವು ಕೇಳ್ಕೊಂಡು ಇದನ್ನ ಅವಳಿಗೆ ಆಲ್ಟ್ರೇಷನ್ ಮಾಡಿಸ್ಬೋದು ಏನಂತ ಕೇಳ್ಕೊಂಡು ನಂತರ ನಾವು ಅದನ್ನ ಮಾಡಿಸ್ಬೇಕಂತ ಇದ್ದೀವಿ. ಸೊ ನೋಡಬೇಕು, ನನ್ನ ಹಸ್ಬೆಂಡ್ ನಾಳೆ ಸ್ಕೂಲ್ ಹತ್ರ ಹೋಗಿ ಕೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಮಗಳದು ಸ್ಕೂಲ್ ಯೂನಿಫಾರ್ಮ್ ಅಂತ. ಸೊ ಸ್ಕೂಲ್ ಡೀಟೇಲ್ಸ್ ಎಲ್ಲ ನಾನು ಇಷ್ಟು ಹೇಳಿದ್ದೀನಿ. ಸೊ ಇನ್ನು ಮುಂದೆ ನಾನು ಯಾವ ರೀತಿ ಅವ್ಳನ್ನ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಆದಷ್ಟು ಬ್ಲಾಗ್ನಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫೈನಲಿ ನನ್ನ ಮಗಳದು ಸ್ಕೂಲ್ ಫೀಸು ಮತ್ತು ಯಾವ ಸ್ಕೂಲು ಮತ್ತು ಯಾವ ಸಿಲೆಬಸ್ ಹಾಕಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.